ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಸಮೃದ್ಧಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದು ಬಂದು ಬೆಂಗಳೂರು ಟು ಮಂಗಳೂರು ಹೈವೇಯಲ್ಲಿರೋದು, ಬೆಂಗಳೂರು ಕ್ರಾಸ್ ಇರೋದು. ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ನಾವು ನೈಟ್ ಡಿನ್ನರ್ಗೆ ಅಂತ ಹೋಗ್ತಾ ಇದ್ದೀವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನಾನು ನಿಮಗೂ ಕೂಡ ತೋರಿಸ್ತೀನಿ ಆ ಹೋಟೆಲ್ನ. ಯಾರಾದರೂ ಹೋಗೋಗಿದ್ರೆ ಹೋಗ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹ್ಯಾಂಡ್ ನಿಮಗೆ ವಿಡಿಯೋ ಇಷ್ಟಾದರೆ ವಿಡಿಯೋನ ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಹೋಗೋಣ, ಹೇಗಿದೆ ಅಂತ ನೋಡೋಣ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಸಮೃದ್ಧಿ ಹೋಟೆಲ್. ಸೊ ಇಲ್ಲಿ ನಿಮಗೆ ವೆಜ್ ಬೇಕಂದರೆ ವೆಜ್ಜು ಕೂಡ ಸಿಗುತ್ತೆ, ನಾನ್ ವೆಜ್ ಬೇಕಂದರೆ ನಾನ್ ವೆಜ್ಜು ಕೂಡ ಸಿಗುತ್ತೆ. ಹ್ಯಾಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡೋಗಿದ್ರೆ ಮಾಡ್ಬೋದು. ಆ್ಯಂಡ್ ಇದು ಬಂದು ಸಮೃದ್ಧಿ ಹೋಟೆಲ್. ನೀವು ಯಾರಾದರೂ ಹೈವೇಲಿ ಹೋಗ್ಬೇಕಾದ್ರೆ, ಏನಾದರೂ ಸ್ಟೇ ಮಾಡಬೇಕಂದ್ರೆ ಇಲ್ಲಿ ಸ್ಟೇ ಮಾಡೋದಕ್ಕೂ ಕೂಡ ಲಾಡ್ಜ್ ಇದೆ. ಸೊ ಸ್ಟೇ ಮಾಡೋರು ಕೂಡ ಸ್ಟೇ ಮಾಡ್ಬೋದು. ಸೊ ಬನ್ನಿ ಇವಾಗ ಒಳಗೋಗೋಣ, ಹೇಗಿದೆ ಸಮೃದ್ಧಿ ಹೋಟೆಲ್ ಅಂತ ನೋಡೋಣ. ಆ್ಯಂಡ್ ವಾಶ್ ಆಯಿತು, ಹೋಗೋಣ. ಇವಾಗ ಹೋಗ್ತಾ ಇರೋದು ಬಂದು ನಾವು ಫ್ಯಾಮಿಲಿ ರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫ್ಯಾಮಿಲಿ ರೂಮು ಕೂಡ ಇದೆ. ಇದರೊಳಗೆ ನೀವು ಪಾರ್ಟೀಸ್ ಆಗಿರ್ಬೋದು ಅಥವಾ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೋದು. ನಾವು ನಮ್ಮ ಅಪ್ಪನ ಬರ್ಡೇ, ತುಂಬ ಬರ್ಡೇಸ್ ಎಲ್ಲ ಇಲ್ಲೇ ಮಾಡಿರೋದು. ಸೊ ನೋಡಿ, ಈ ಟೈಪ್ ಇದೆ. ಫ್ರೆಂಡ್ಸ್, ಇದು ಬಂದು ಫಿಶ್ ಫ್ರೈ. ಇದ್ರದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಆ್ಯಂಡ್ ನಮಗೂ ಕೂಡ ತುಂಬ ಇಷ್ಟ ಆಯಿತು. ಇದ್ರ ಟೇಸ್ಟ್ ತುಂಬ ನೀಟಾಗೂ ಇತ್ತು, ಟೇಸ್ಟಾಗೂ ಇತ್ತು. ಆ್ಯಂಡ್ ಇದು ಬಂದು ಚಿಕನ್ ಕಲ್ಮಿ. ಇದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು, ಆ್ಯಂಡ್ ಅಮೇಝಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದು ಬಂದು ಹೇಡಿಕಾಯಿ. ಇದು ಬಂದು ನಮ್ಮಮ್ಮಂಗೆ ತುಂಬ ಇಷ್ಟ. ಇಲ್ಲಿ ಬಂದು ಸೀ ಫುಡ್ಸ್ ಮತ್ತು ನಾನ್ ವೆಜ್ ಫುಡ್ಸ್ ಮತ್ತು ವೆಜ್ ಫುಡ್ಸ್ ಎಲ್ಲ ಸಿಗುತ್ತೆ ನಿಮಗೆ. ನಮ್ಮಮ್ಮಂಗಂತೂ ತುಂಬ ಇಷ್ಟ ಇದು. ಸೊ ಹಂಗಾಗಿ ನಾವು ಇದ್ರ ಕೂಡ ಆರ್ಡರ್ ಮಾಡಿದ್ವಿ. ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನೋಡಿ ಹೇಗಿದೆ ಎಡಿಕಾಯಿ ಅಂತ, ಈ ಟೈಪ್ ಇದೆ ಎಡಿಕಾಯಿ. ನೋಡಿ ಈ ಟೈಪ್ ಇದೆ ಹೇಳಿಕಾಯಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಫುಡ್ಸ್ ಕೂಡ ನಾವು ಏನೇನು ಮಾಡಿದ್ವಿ
ಹಾಗೆ ಅದೆಲ್ಲ ಫುಡ್ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇವಾಗ ಬಂದು ನಾವು ಆರ್ಡರ್ ಮಾಡಿದ್ದು ಚಿಕನ್ ಪೆಪ್ಪರ್ ಡ್ರೈ. ಇದ್ರೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಕೂಡ ತುಂಬ ಇಷ್ಟಪಟ್ಟೆ. ಆ್ಯಂಡ್ ನಾವು ಚಿಕನ್ ಮತ್ತು ಎಲ್ಲ ತಿಂದು ತುಂಬ ಹೊಟ್ಟೆ ತುಂಬಿಟ್ಟಿತ್ತು. ಸೊ ಹಂಗಾಗಿ ನಾವು ಒಂದೇ ಒಂದು ಎಗ್ ರೈಸ್ನ ಆರ್ಡರ್ ಮಾಡಿದ್ವಿ. ಅದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಇಲ್ಲಿ ಏನೇನು ಫುಡ್ಸ್ ಎಲ್ಲ ತೊಗೊಂಡ್ವಿ ಅದೆಲ್ಲ ನಮಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಆ್ಯಂಡ್ ಇವಾಗ ನಾವು ಹೊರಗಡೆ ಬಂದ್ವಿ. ಇವಾಗ ನಾವು ಐಸ್ ಕ್ರೀಮ್ನ ತೊಗೊಳ್ತಾ ಇದ್ದೀವಿ. ಇಲ್ಲಿ ಸ್ಪೈಸಿ ಐಸ್ ಕ್ರೀಮ್ ಕೂಡ ಸಿಗುತ್ತೆ, ಖಾರವಾಗಿರುತ್ತೆ ಐಸ್ ಕ್ರೀಮ್. ಅದು ಒಂದೊಂದು ಟೈಮಲ್ಲಿ ಇರುತ್ತೆ, ಒಂದೊಂದು ಟೈಮಲ್ಲಿ ಇರೋದಿಲ್ಲ. ಇವಾಗ ಬರೀ ಸ್ವೀಟ್ ಐಸ್ ಕ್ರೀಮ್ ಇತ್ತು, ಸ್ಪೈಸಿ ಐಸ್ ಕ್ರೀಮ್ ಇರಲಿಲ್ಲ. ಸೊ ಹಂಗಾಗಿ ನಾವು ಇವಾಗ ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ತೊಗೊಳ್ತಾ ಇದ್ದೀವಿ. 2 ಸ್ಕೂಪ್ ತೊಗೊಳ್ತಾ ಇದ್ದೀವಿ ಬಟರ್ ಸ್ಕಾಚ್ ಐಸ್ ಕ್ರೀಮ್. ಇದು ಕೂಡ ಟೇಸ್ಟ್ ಚೆನ್ನಾಗಿತ್ತು. ನಿಮಗೇನಾದರೂ ಈ ಸಮೃದ್ಧಿ ಹೋಟೆಲ್ ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಈಗ ಏನು ಮಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಬಾಯ್ ಬಾಯ್.